ಇಲ್ಲಿ ಫಿಕ್ಸ್ಚರ್ಸ್ ಆಗ್ತಾ ಇದಾರೆ, ಒಂಚೂರು ಡಿಸ್ಟರ್ಬ್ ಮಾಡಿ ಅವ್ರಿಗೆ ಅರ್ಥ ಆಗ್ಬಿಡಲಿ ಎಲ್ಲದನ್ನು. ಫಿಕ್ಸ್ಚರ್ಸ್ ನಾನು ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಫೋರ್ ಸುಜನ್. ಈ ಫಿಕ್ಸ್ಚರ್ಸ್ ಏನಕ್ಕೆ ಹಾಕಿದೀವಿ ಅಂದರೆ, ಲಾಸ್ಟ್ ಟೈಮ್ ಪ್ರತಾಪ್ ಅವರೇ ಕೇಳಿಸ್ಕೋತೀರಾ ಸರ್? ಓಕೆ. ಫಿಕ್ಸ್ಚರ್ಸ್ ಏನಕ್ಕೆ ಹಾಕಿದ್ದು ಅಂದರೆ, ಲಾಸ್ಟ್ ಟೈಮ್ 2 ಡೇಸ್ ನಡೆಸಿದಾಗ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಎರಡೆರಡು ಮ್ಯಾಚ್ ಬಿದ್ದಿತ್ತು, ಕೆಲವರಿಗೆ ಎರಡನೇ ದಿನ ಮ್ಯಾಚೇ ಬಿದ್ದಿರಲಿಲ್ಲ, ಕೆಲವರಿಗೆ ಫ್ಲಡ್ ಲೈಟ್ಸ್ ಆಡಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಫ್ಲಡ್ ಲೈಟ್ಸಲ್ಲಿ ಮ್ಯಾಚ್ ಸಿಕ್ಕಿರೋದಿಲ್ಲ. ಸೊ ಈವನ್ನಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸತಿ. ಆ್ಯಂಡ್ ಸೆಕೆಂಡ್ ಟೈಮ್ ಒಂದೇನಾಗಿತ್ತು, ಲಾಸ್ಟ್ ಟೈಮ್ ಎಲ್ಲರಿಗೂ ಎರಡೆರಡು ಮ್ಯಾಚ್ ಬಂದಿತ್ತು, ರೈಟ್? ಆ ಎರಡು ಮ್ಯಾಚಲ್ಲಿ ಮೊದಲನೇ ಮ್ಯಾಚ್ ಸೋತರೆ ಆಲ್ಮೋಸ್ಟ್ ಯಾವುದು ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಇದ್ದಾಗ, ಎಲ್ಲೋ ಒಂದು ಇಷ್ಟೊಂದು ನೀವು 15-20 ದಿನಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ಉತ್ಸಾಹಕ್ಕೂ ಕೂಡ ಒಂದು ಪ್ರೋತ್ಸಾಹ ಆಗಲಿ ಅಂತ ಈ ಸ್ಥಿತಿ. ಪ್ರತಿಯೊಂದು ಟೀಮ್ ಅಲ್ಲೂ ಆಡ್ತಾ ಇದ್ದೀರಿ. ದೇರ್ಸ್ ಗೋಣ ಬಿ 5 ಮ್ಯಾಚಸ್. ಸೊ ನಿಮಗೆ 5 ಅವಕಾಶಗಳಿರುತ್ತೆ ಫೈನಲ್ಸಿಗೆ ತಲುಪೋದಕ್ಕೆ. ಸೆಮಿಫೈನಲ್ಸ್ ಇರೋದಿಲ್ಲ, 1 ಫೈನಲ್ ಇರುತ್ತೆ. ಸೊ ಇದರಲ್ಲಿ ಇನ್ನೊಂದೇನಂದರೆ, ಕಾರ್ತಿಕ್ ಅವರು ಹಾಗೂ KSC ಅವರು ಕೂಡ ಕೆಲವು ಸಿಬ್ಬಂದಿಗಳು ಹೆಲ್ಪ್ ಮಾಡಿ ಒಂದು ಸಾಫ್ಟ್ವೇರ್ ಮೂಲಕ ಇದನ್ನು ಹೊರಗಡೆ ತಂದಿದ್ದು. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ನಾವು ಲಾಸ್ಟ್ ಟೈಮ್ ಟೀಮ್ಸ್ ಎತ್ತುತ್ತಾ ಇದ್ವಿ, ಈ ಸಲ ಟೀಮ್ ಎ ಯಾವುದು, ಟೀಮ್ ಬಿ ಯಾವುದು, ಟೀಮ್ ಸಿ ಯಾವುದು, ಡಿ ಯಾವುದು, ಇ ಯಾವುದು ಯಾರಿಗೂ ಗೊತ್ತಿಲ್ಲ. ಅದು ಇಲ್ಲಿ ನಡೆಯುತ್ತೆ ಈಗ. ಸೊ ಇಲ್ಲಿ ಫಿಕ್ಸ್ಚರ್ಸ್ ಬಂದಿರೋದ್ರಲ್ಲಿ ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಈವನ್ ಸ್ಪೇಸ್ ಔಟ್ ಇದೆ. ಎಲ್ಲರಿಗೂ ಆಲ್ಮೋಸ್ಟ್ ಎರಡೆರಡು ಮ್ಯಾಚ್ ಪರ್ ಡೇ ಬೀಳುತ್ತೆ, ಬಟ್ ಸ್ಪೇಸ್ ಔಟ್ಸ್ ಇದೆ, ಫ್ಲಡ್ ಲೈಟ್ಸ್ ಅವಕಾಶ ಸಿಗುತ್ತೆ, ಕೊನೆ ದಿನವೂ ಒಂದು ಮ್ಯಾಚ್ ಇರೋ ಅವಕಾಶ ಸಿಗುತ್ತೆ, ಗ್ಯಾಪ್ಸ್ ಇರುತ್ತೆ, ಬಟ್ ಈವನ್ಲಿ ಸ್ಪೇಸ್ಡ್ ಔಟ್. ಅದು ನಿಮಗೆ ಕಾಣಿಸ್ತಾ ಇದೆ ಈಗ. ಸೊ ಒನ್ ಲಕ್ಕಿ ಡ್ರಾ ಒಳಗಡೆ ಒಂದು ಸೈಡ್ ಟೀಮ್ ಇದೆ, ಆ ಟೀಮಿಗೆ ಯಾವ ಆಲ್ಫಾಬೆಟ್ ಬರುತ್ತೆ ಅಂತ ಗೊತ್ತಾದಾಗ, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮದು ಟೀಮ್ ಹೊಯ್ಸಳ ಈಗಲ್ಸ್ ಅಂದಿದೆ, ಹೊಯ್ಸಳ ಈಗಲ್ಸ್ ಆ ಲಕ್ಕಿ ಡ್ರಾವಲ್ಲಿ ಆ ಕಡೆ ಡಿ ಅಂತ ಬಂದರೆ, ಅಲ್ಲಿ ಎಲ್ಲೆಲ್ಲಿ ಡಿ ಇದೆಯೋ ಫಿಕ್ಸ್ಚರ್ಸಲ್ಲಿ ಅಲ್ಲಿ ಹೊಯ್ಸಳ ಈಗಲ್ಸ್ ಫಿಲ್ ಆಗುತ್ತೆ. ಇಸ್ ದಟ್ ಓಕೆ? ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಸೊ ದಟ್ ಈಸ್ ಹೌ ವಿ ಹ್ಯಾವ್ ಡನ್ ದ ಫಿಕ್ಸ್ಚರ್ಸ್. ಸೊ ಎಲ್ಲರಿಗೂ ಒಂದು ನ್ಯಾಯನೂ ಆಗಲಿ, ಆ್ಯಂಡ್ ಲೆಟ್ ವಿಲ್ ಬಿ ಈವನ್ ಪಾಯ್ಸ್ಡ್ ಅಂತ, ಈವನ್ಲಿ ಪಾಯ್ಸ್ಡ್ ಅಂತ. ಸೊ ದಿಸ್ ಇಸ್ ಹೌ ವಿ ಗೋಣ್ ಗೋನ್. ಓಕೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.